ಸಾಮಾನ್ಯವಾಗಿ ಕ್ರೈಮ್ ಥ್ರಿಲ್ಲರ್ ಅಂತಂದ್ರೆ ಎಲ್ಲ ಒಂದೇ ಜಾನರ್ನಲ್ಲಿ ನಡೆಯುವಂತ ಕಥೆಗಳು. ಸೊ ಮರೀಚಿನಲ್ಲಿ ವಿಶೇಷ ಅನ್ನೋದು ಏನಿದೆ? ಕ್ರೈಮ್ನ ಇವಾಗ ಏನ್ ಹೇಳ್ತಾರೆ, ಒಂದು ಸಹಜವಾದ ವಾಡಿಕೆ ಇರೋದಂದ್ರೆ ಕ್ರೈಮ್ ಮಾಡೋರ್ಗೆ ಏನ್ ಗೊತ್ತಿರೋದಿಲ್ಲ, ಅವ್ರಿಗೇನು ತಿಳಿದಿರಲ್ಲ, ಅವ್ರ ಕೋಪ ಬಂದು ಚುಚ್ಚುಬಿಟ್ಟ, ಇನ್ನೇನೋ ಮಾಡ್ಬಿಟ್ಟ ಅಂತ ಇರುತ್ತೆ, ಕಲ್ಲೆ ತಾಕ್ಬಿಟ್ಟ ಹಾಗೆ. ಇವಾಗ ನಡೀತಿರೋ ಕ್ರೈಮ್ ತುಂಬಾನೇ ಆರ್ಗನೈಸ್ಡ್ ಕ್ರೈಮ್, ಪ್ಲಾನ್ಡ್ ಆಗಿ, ತುಂಬಾ ಪ್ಲಾನ್ಡ್ ಆಗಿ, ತುಂಬಾ ಎಡ್ಯುಕೇಟಿವ್ ಆಗಿ ಕ್ರಿಮಿನಲ್ಗಳು ರಿಸರ್ಚ್ ಮಾಡ್ತಾರೆ. ಯಾಕಂದ್ರೆ ಸಿನಿಮಾಗಳ ಪರಿಚಯ ಅವ್ರಿಗೆ ಇರುತ್ತೆ. ಆಮೇಲೆ ಸುಮಾರು ಕೇಸ್ಗಳನ್ನ ನಾವು ಏನಾಗ್ಬಿಡುತ್ತೆ, ಈ ತರ ಕೇಸ್ ಇದನ್ನ ಸಾಲ್ವ್ ಮಾಡಿದ್ರಂತೆ ಅಂತ ಟಿವಿಲಿ ಬಂದ್ಬಿಡುತ್ತೆ. ಸೊ ಅದನ್ನೆಲ್ಲ ನೋಡಿರ್ತಾನೆ, ಅದನ್ನ ಪ್ಲಾನ್ ಮಾಡ್ಕೊಂಡವ್ರು ಇನ್ನೆಷ್ಟು ಮಟ್ಟ ಹುಷಾರಾಗಿರ್ತಾನೆ ಅನ್ನೋ ತರ ಕ್ರೈಮ್ ನಡೀತಾ ಇರ್ಬೇಕಾರೆ ಅಂತ ಕ್ರೈಮ್ ಅನ್ನ ಭೇದಿಸುವಂತ ಚಿಕ್ಕ ಕುತೂಹಲ ಆಡಿಯನ್ಸ್ಗೂ ಇರುತ್ತೆ. ಸಿನಿಮಾದಲ್ಲಿ ಕುತ್ಕೊಂಡಾಗ ಏನೋ ಮಾಡಿದ್ರೆ ಓಕೆ ಇದ್ರ ಹಿಂದೆ ಇದಿರ್ಬೋದು, ಇದ್ರ ಹಿಂದೆ ಇದಿರ್ಬೋದು ಅಂತ ಇಂಟ್ರಾಕ್ಟಿವ್ ಆಗಿ ಯೋಚನೆ ಮಾಡ್ತಾ ಹೋಗ್ತಾರೆ. ಅಂತ ಒಂದು ವಿಶೇಷತೆ ನಮ್ಮ ಮರೀಚಿ ಸಿನಿಮಾ, ಆ ತರ ಸಣ್ಣ ಸಣ್ಣ ಕುತೂಹಲ ಅಂಶಗಳು ಜಾಸ್ತಿ ಇದೆ ಅಂತ. ಹೌದು ಹೌದು. ಓಕೆ, ಈ ಸಿನಿಮಾ ಮಾಡುವಾಗ ನಿಮಗೆ ಡೈರೆಕ್ಟರ್ದು ಡೆಬ್ಯೂ ಸಿನಿಮಾ ಅಂತ ಅನ್ಕೊಳ್ತೀವಿ, ಆ ಬಾಂಡಿಂಗ್ ಹೆಂಗಿತ್ತು ಸರ್ ನಿಮ್ಮ? ಅದೇನು ಹೊಸಬ್ರು ಬಂದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಅವ್ರ ಜೊತೆ ನಾನು ಹೊಂದ್ಕೊಂಡು ಹೊರಟೋಗ್ತೀನಿ ಸರ್. ಯಾಕಂದ್ರೆ ನನಗೆ ತಿಳ್ಕೊಳ್ಳೋ ಮನಸ್ಥಿತಿ ಜಾಸ್ತಿ. ಓಕೆ, ಅವಾಗ ತಿಳ್ಕೊಬೇಕು ಅಂತಾನೆ ಇರ್ತೀನಿ. ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಏನಿರುತ್ತೆ ಅವ್ರೇನ್ ತಿಳ್ಕೊಂಡಿರ್ತಾರೆ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಸಿದ್ರು ಅವರು ಬೇಸಿಕಲಿ ಬಹಳ ಎಜುಕೇಟೆಡ್ ಪರ್ಸನ್, ಬಹಳ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಬದುಕನ್ನ ನೋಡಿರುವಂತವ್ರು, ಮಾರ್ಕೆಟಿಂಗ್ ಆಗ್ಬೋದು. ಆಮೇಲೆ ಅವರ ದೃಷ್ಟಿಕೋನದಿಂದ ಸಿನಿಮಾ ಬೇರೆ ತರ ಕಾಣುತ್ತೆ, ಅವ್ರ ದೃಷ್ಟಿಕೋನದಿಂದ ಎಂಟರ್ಟೈನ್ಮೆಂಟ್ ಅನ್ನೋದು ಎಷ್ಟು ಮಟ್ಟಿಗೆ ಅವರು ಅದಕ್ಕೆ ಒತ್ತನ್ನು ಕೊಡಬೇಕು ಅನ್ನೋದೆಲ್ಲ ಅರ್ಥ ಮಾಡ್ಕೊಂಡಿರುವಂತ ಬಹಳ ಪ್ಯಾಷನೇಟ್ ಮೇಕರ್ ಇದ್ರು. ನೀವಾಗ್ಲೇ ಹೇಳ್ತಾ ಹೋದ್ರಿ ಅಂದ್ರೆ ಆಕಸ್ಮಿಕ ಕೊಲೆಗಳಾಗದ್ ಬೇಡಿ, ಈ ಪ್ಲಾನ್ಡ್ ಆಗಿ ಮಾಡೋ ಮರ್ಡರ್ಸ್ ಕ್ರಿಮಿನಲ್ಸ್ ಗಳು ಬೇರೆ. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಮರೀಚಿನಲ್ಲಿ ಆಗೋಂತ ಮರ್ಡರ್ ಏನು ಕೇಳಿ ನೋಡಿ ನೀವು, ನಿಮ್ ಜೊತೆ ಕೂತ್ಕೊಂಡು ಥಿಯೇಟರ್ ಅಲ್ಲಿ ನೋಡೋಣ ಅಂತ ಹೇಳ್ತಿದ್ರೆ ಇಲ್ಲ. ಸಾಮಾನ್ಯವಾಗಿ ಕೋಪ ಬಂದಾಗ ಚುಚ್ಚ್ಬಿಟ್ಟು ಓಡೋಗ್ಬಿಡೋದು, ದಟ್ ಇಸ್ ಆಕಸ್ಮಿಕ. ಆಕಸ್ಮಿಕ ಈ ಪ್ಲಾನ್ಡ್ ಕೊಲೆ ಮಾಡೋದು ಅಂತ ಹೇಳಿದ್ರೆ ತಾನು ಮಾಡಿರೋದು ಅಂತ ಗೊತ್ತಾಗ್ಬಾರ್ದು ಒಂದು. ಎಸ್. ಇನ್ನೊಂದು ಕ್ರೈಮ್ ಆದ್ಮೇಲೆ ಸುಳಿವು ಬಿಡಬಾರ್ದು ಅಂತ ಇನ್ನೊಂದು ಹಂತ ಇರುತ್ತೆ. ಮುಂದುವರೆದು ಹೋದ್ರೆ ಸುಳಿವು ಬಿಟ್ಬಿಟ್ಟು ಹೋಗ್ತಾರೆ, ಸುಳಿವಿನ ಬಿಟ್ಬಿಟ್ಟು ನೋಡೋಣ ಸ್ವಲ್ಪ ಇವ್ರನ್ನ ಆಟಾಡ್ಸೋಣ ಅನ್ನೋ ಮನಸ್ಥಿತಿನೂ ಕೆಲವರಿಗೆ ಇರುತ್ತೆ. ಆ ತರ ಕ್ರೈಮ್, ಆ ತರ ಕೃತ್ಯಗಳು ನಮ್ಮ ಸಿನಿಮಾದಲ್ಲಿ ಆಗುತ್ತೆ.